ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಧಾರವಾಡ ಧಾರವಾಡದ ಏಳು ವಿಧಾನಸಭಾ ಕ್ಷೇತ್ರಗಳ ಡಿಸೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಏನ್ ಹೇಳುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐದಲ್ ಬಿಜೆಪಿ ಎರಡರ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು ಈಗ ಮುಂದೇನು ಕತೆ ಕುಂದಗೋಳದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಅಭಯ್ಯ ಪ್ರಸಾದ್ ಕಾಂಗ್ರೆಸ್ ಇಂದ ಗೆದ್ದಿದ್ರು ಇನ್ನು ಉಳಿದ ಕಡೆ ಎಲ್ಲ ಬಿಜೆಪಿ ಕ್ಲೀನ್ ಸ್ವೀಪ್ ಗೆದ್ಕೊಂಡು ಬಂದ್ಬಿಟ್ಟಿದ್ರಲ್ಲ ಸಂತೋಷ್ ಲಾಡೆ ಕಲಕಟೆಯಲ್ಲಿ ಬಟ್ ಈ ಸರ್ ಏನ್ ಕತೆ ಅನ್ನೋ ಲೆಕ್ಕಾಚಾರ ಯಸ್ ಈ ಸರಿ ಕರ್ನಾಟಕ ಟಿವಿ ಡಿಸೆಂಬರ್ನ ಮೆಗಾ ಸರ್ವೆ ನೋಡಿದರೆ ನವಲಗುಂದ ಕ್ಷೇತ್ರದಲ್ಲಿ ಸಚಿವ ಶಂಕರ್ ಪಾಟೀಲ್ ಬಿಜೆಪಿ ಇಂದ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ವಿನೋದ್ ಅಸೂಟಿ ಅಥವಾ ಕೋನ್ ರೆಡ್ಡಿ ಅಥವಾ ರಾಜಶೇಖರ್ ಇವರಲ್ಲಿ ಯಾರೋ ಒಬ್ರು ನಿಲ್ಬಹುದು ಕೋನ್ ರೆಡ್ಡಿ ಒಂದಷ್ಟು ಅಂತ ಒಂದಷ್ಟು ಹೇಳ್ತಾರೆ ಜೆಡಿಎಸ್ ಇಂದ ಪ್ರಕಾಶ್ ಅಂಗಡಿ ಅವರು ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದಷ್ಟು ಏನು ಕಾಂಗ್ರೆಸ್ ನಲ್ಲಿ ಗೊಂದಲ ಇರೋ ಕಾರಣ ಸೋಟಿ ಕೂಡ ಇಸ್ ಗುಡ್ ಲೀಡರ್ ಇಂಗ್ ಲೀಡರ್ ಅವರು ಒಂದಷ್ಟು ಓಟ್ ತಗೊಂಡಿರ್ ಕುರುಬ ಸಮುದಾಯದವರು ಕೋನ್ ರೆಡ್ಡಿ ಜೆಡಿಎಸ್ ಬಂದ್ಬಿಟ್ಟು ಟಿಕೆಟ್ ನನಗೇನು ಅಂದ್ರೆ ನಾನ್ ಮಾರಾಯ ಪಾರ್ಟಿಲ್ ಇದ್ದು ನಾನು ಹೆಂಗ್ ನಾನು ನಮಗೆ ಯೂತ್ ವಿಂಗ್ ಕೋಟಾದಲ್ಲಿ ನನ್ಗೆ ಟಿಕೆಟ್ ಕೊಡ್ತಾರೆ ಅಂತ ವಿನೋದ ಸೋಟಿ ಕೋನ್ ರೆಡ್ಡಿಯಾ ಸಿದ್ದರಾಮಯ್ಯ ರಾಜಶೇಖರ್ ಮೆಣಸಿಕಾಯಿ ಬೇರೆ ಮಧ್ಯ ಮೆಣಸಿಕಾಯಿ ಹಿಂಗೆ ಇವ್ರು ಬಿಜೆಪಿ ಕಿತ್ತಾಟ ಇವ್ರ ಕಿತ್ತಾಟ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಬೌಟ ಹಾಸಬಹುದು ಬಟ್ ಇವ್ರ ಕಿತ್ತಾಟ ಅಲ್ಲಿ ಬಿಜೆಪಿ ಗೆ ಅನುಕೂಲ ಆಗಂಗೆ ಕಾಣ್ತಾ ಇದೆ ಡಿಸೆಂಬರ್ ಟ್ರೆಂಡ್ ಅಲ್ಲಿ ಬಿಜೆಪಿ ನವಲ ಗುಂತದಲ್ಲಿ ಮುನ್ನಡೆಯ ಕಾಯ್ದುಕೊಂಡಿದೆ ಎಸ್ ವಿನೋದ ಸುಟಿ ಟಿಕೆಟ್ ಕೊಟ್ಟರು ಕೋನ್ ರೆಡ್ಡಿ ಚುನಾವಣೆ ಮಾಡ್ಬೇಕು ಜೊತೆಲಿ ಆ ಕಾಂಗ್ರೆಸ್ ಆಗ್ಬೋದು ಇಲ್ಲ ಕೋನ್ ರೆಡ್ಡಿ ಕೊಟ್ರೆ ಚುನಾವಣೆ ಮಾಡಬೇಕು ಆಗ ಕಾಂಗ್ರೆಸ್ ಆಗ್ಬೋದು ಇಲ್ಲ ಅಂದ್ರೆ ಶಂಕರ್ ಪಾಟೀಲ್ ಮುನೇನ ಕೊಪ್ಪ ಅವರು ಮೇ ರಿಸಲ್ಟ್ ಅಲ್ಲೂ ಕೂಡ ಫೇಸ್ ಮಾಡ್ಕೊತಾರೆ ಕಾಂಗ್ರೆಸ್ ಆಪರ್ಚುನಿಟಿ ಇದೆ ಅವಕಾಶ ಇದೆ ನೋಡ್ಬೇಕು ವಿನೋದ ಸೂಟಿ ಏನ್ ಮಾಡ್ತಾರೆ ಕೋನ್ ರೆಡ್ಡಿ ಏನ್ ಮಾಡ್ತಾರೆ ಅಂತ ಸಿಕ್ಕವ್ರು ಏನ್ ಮಾಡ್ತಾರೆ ಸಿಗದೇವ್ ಏನ್ ಮಾಡ್ತಾರೆ ಸಿಕ್ಕವರು ಸಿಗದವ್ರನ್ನ ಸಂತೈಸ್ಬೇಕು ಇಲ್ಲ ಅಂತಂದ್ರೆ ಸೋಲಿಗೆ ಶರಣ ಆಗ್ಬೇಕು ಅಷ್ಟೇ ಅಷ್ಟೇ ಎಸ್ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ